சத்யதர்மதானிலய சர்வசமானதே ஞாய சர்வசமானதே ஞாய பக்த ஜனரிகே அபய பக்த ஜனரிகே அபய இது தர்மஸ்தல தேவாலய இது தர்மஸ்தல தேவாலய சத்யதர்மதானிலய சத்யதர்மதானிலய தத்துவவிசார கானகங்கா தரங்க விஹார வேத வேதாந்த தத்துவவிசார கானகங்கா தரங்க விஹார சகல தர்மதா சாரோத்தார சகல தர்மதா சாரோத்தார இவு தர்மஸ்தலதல்லி சாட்சாத்கார இவு தர்மஸ்தலதல்லி சாட்சாத்கார இவு தர்மஸ்தலதல்லி சாட்சாத்கார சத்ய தர்மதா நிலய சத்ய தர்மதா நிலய சரணாலய நிர்மல சந்திர சூரியரு நமிசுவ ஸ்தல சந்திரதரண சரணாலய நிர்மல Yeah.
ಗೌರವ ಧನ್ಯವಾದ ಸಲ್ಲಿಸುತ್ತೇವೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಜನಜಾಗೃತಿ ಉಂಟು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಏನು ಬಹಳ ವರ್ಷಗಳಿಂದ ಶ್ರೀ ಕ್ಷೇತ್ರ ಮಾಡ್ಕೊಂಡು ಬರ್ತಾ ಇದೆ, ಆ ರೀತಿ ಇವತ್ತು ನನ್ನ ಕ್ಷೇತ್ರ ಬಿಡುವಿನಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವರ ಮುಖಾಂತರ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಭಗವಂತ ದೂರ ಮಾಡಲಿ ಅಂತಕ್ಕಂಥ ಒಂದು ದಿಕ್ಕಿನಲ್ಲಿ ಇವತ್ತು ಈ ಒಂದು ಶಿಕ್ಷಿತ ಧರ್ಮಸ್ಥಳದ ಯೋಜನೆ ಒಂದು ಆ ಸಂಘದ ವತಿಯಿಂದ ಮಾಡಿರತಕ್ಕಂಥದ್ದು ಶ್ಲಾಘನೀಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದವರ ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇವತ್ತೇನಾದರೂ ಕೂಡ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಜಾಗೃತಿಯನ್ನು ಉಂಟು ಮಾಡಿರತಕ್ಕಂಥ ಯಾವುದಾದ್ರು ಒಂದು ಕ್ಷೇತ್ರ ಇದ್ದರೆ ಅದು ಶ್ರೀ ಕ್ಷೇತ್ರ. ಇವತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಅವರ ಬದುಕನ್ನು ಅವರೇ ನಿರೂಪಣೆ ಮಾಡ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಜನಾಂಗದ ಹೆಣ್ಣು ಮಕ್ಕಳುಗಳು ಅವರ ಕುಲಕಸಬುಗಳನ್ನು ಮಾಡುವುದರ ಮುಖಾಂತರ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವ ರೀತಿ ಕುಲಕಸಬುಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಆರ್ಥಿಕವಾಗಿ ಸಹಕಾರವನ್ನು ಕೊಡುವುದರ ಮುಖಾಂತರ ಅವರನ್ನು ಶಕ್ತಿಯುತವಾಗಿ ಮಾಡಿರ್ತಕ್ಕಂಥ ಶ್ರೀ ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮತಿ ಸುಮಾ ಮತ್ತು ಅವರ ಪ್ರತಿ ಉಮಾ ಮತ್ತು ನಮ್ಮ ಪುಟ್ಟಸಮ್ಮಣ್ಣ ಅವರು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ರು. ಆ ಮುಖಾಂತರ ತಾಯಂದಿರ ಆಶೀರ್ವಾದ ಮತ್ತು ಆ ಭಗವಂತನ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದವನ್ನು ಪಡಲಿಕ್ಕೆ ನನಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಈ ತಾಯಂದಿರು ಏನೇ ವಿಚಾರಗಳಲ್ಲಿ ನನಗೆ ಕೇಳಿದ್ರೆ ನಾನು ಅದಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಏನು ಈ ಒಂದು ಶಿಕ್ಷಕ ಧರ್ಮಸ್ಥಳದ ವತಿಯಿಂದ ನಡೀತಾ ಇದೆ ಅದಕ್ಕೆ ಯಾವಾಗಲೂ ಕೂಡ ಸದಾ ನನ್ನ ಬೆಂಬಲ ಇರ್ತದೆ. ಆ ಬೆಂಬಲದ ಮುಖಾಂತರ ಜನಜಾಗೃತಿ ಇನ್ನಷ್ಟು ಹೆಚ್ಚಾಗಲಿ ಅಂತಕ್ಕಂಥದ್ದನ್ನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಬಿಡದಿ ಇದರ ಸಂಯುಕ್ತ ಆಶ್ರಯದಲ್ಲಿ ಮುಖ್ಯವಾಗಿ ಜನರಿಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಬೇಕು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ವ್ಯಕ್ತಿಯೊಬ್ಬ ಶಕ್ತಿಯಾಗಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ವಿಶೇಷ ಕಾರ್ಯಕ್ರಮ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮ ಜೀವನದಲ್ಲಿ ಒಂದು ಕುಟುಂಬದ ವೈಯಕ್ತಿಕ ಅಭಿವೃದ್ಧಿಗಳನ್ನು ಹೆಚ್ಚು ಒತ್ತನ್ನು ಕೊಟ್ಟು ಅವರನ್ನ ಮುಖ್ಯವಾಹಿನಿಗೆ ತರತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಧಾರ್ಮಿಕ ಜಾಗೃತಿ ಕೂಡ ಬಿಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನ 34 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ. ಅದರ ಮುಖೇನ ಧಾರ್ಮಿಕ ಜಾಗೃತಿ ಆಗ್ತದೆ ಅಂತ ನಾವು ಭಾವಿಸ್ತೇವೆ.
ಪಂಕಜಲೋಚನ ಪದ್ಮಿನಿ ರಮಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಸಯ್ಯ ಪರಮಾತ್ಮನೇ ಪಂಕಜಲೋಚನ ಪದ್ಮಿನಿ
ಪೂಜೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲ ನಾಡಿದಂತ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೇದು ಆಗ್ಬೇಕು ಅಂತಾನೆ ಧರ್ಮಸ್ಥಳ ಸಂಘದವರು ಸತ್ಯನಾರಾಯಣ ಪೂಜೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇವತ್ತು ಒಂಥರ ಹಬ್ಬದ ವಾತಾವರಣ, ಅವ್ರಿಗೆ ತುಂಬಾ ಖುಷಿಯಾಯಿತು ಈ ಸಮಾರಂಭನ ನೋಡಿ. ನನಗೂ ಕೂಡ ತುಂಬಾ ಕಣ್ಣು ತುಂಬಿಕೊಂಡು ಹೆಣ್ಮಕ್ಳನ್ನ ನೋಡಿ ಅಷ್ಟು ಕಣ್ಣು ತುಂಬಿಕೊಂಡೆ. ಮತ್ತೆ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ನನಗೇನು ತುಂಬ ಸಂತೋಷ ಆಯಿತು. ಧರ್ಮಸ್ಥಳ ಅಂದರೆ ನಾವು ಹೇಳ್ಕೊಳಕ್ಕಾಗಲ್ಲ, ಅವರ ಶಿಸ್ತನ್ನು ನಾವು ಕಾಪಾಡಬೇಕು. ನಾವಿನ್ನೂ ಶಿಸ್ತನ್ನ ಕೂಡ ತಿಳ್ಕೊಂಡಿಲ್ಲ, ಕಾಪಾಡೋಕ್ಕೂ ಟ್ರೈ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ಆದ್ಯತೆ ಕೊಡಬೇಕು ಸರ್ಕಾರ ಕೂಡ. ಯಾಕೆ ಹೆಣ್ಮಕ್ಳು ಯಾವಾಗಲೂ ಮನೆ ಒಳಗಡೆನೆ ಕಟ್ಟುಪಾಡು ಇದ್ದುಕೊಂಡು ಹೆಣ್ಮಕ್ಳನ್ನ ಹೊರಗಡೆ ಕಳಿಸಲ್ಲ. ಈಗ ನಾನು ಕೂಡ ಮಹಿಳೆ, ನಾನು ಕೂಡ ಈಗ ಪುರಸಭೆಯಾಗಿ ಹೊರಗಡೆ ಬಂದ ಮೇಲೇ ನನಗೆ ಹೆಂಗೆ ಹೊರಗಡೆನ ಪರಿಸರ ಹೆಂಗೆ ಅಂತಾರೆ, ಆರೋಗ್ಯ ಕೊಡಲಿ, ಎಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದುವರಿಲಿ ಅಂತ ನಾನು ಧರ್ಮಸ್ಥಳ ಮಂಜುನಾಥನಲ್ಲಿ ಬೇಡ್ಕೊಳ್ತೇನೆ. ವಂದನೆಗಳು. ಇವತ್ತು ಧರ್ಮಸ್ಥಳ ಸಂಸ್ಥೆಯವರು ಗ್ರಾಮೀಣಾಭಿವೃದ್ಧಿಯನ್ನು ಮಾಡುವಂಥ ಒಂದು ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನಮ್ಮೆಲ್ಲರ ಸಹಕಾರ ಖಂಡಿತ ಇದೆ. ಅದೇ ರೀತಿಯಲ್ಲಿ ಇವತ್ತು ಸತ್ಯನಾರಾಯಣ ವ್ರತವನ್ನು ಮಾಡಿ ಸತ್ಯನಾರಾಯಣದ ವ್ರತದ ಮೂಲಕ ಒಂದು ಧರ್ಮವನ್ನು ಪ್ರಚಾರ ಮಾಡುವುದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಸ್ಕಾರವನ್ನು ನಾವೆಲ್ಲ ಹೆಂಗೆ ಕಲಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ.
ಮುನಿ ನಾರದ ವರದಾತ ನರಕುಲ ಸಾಗರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಬಿಡದಿ ಇದರ ಸಂಯುಕ್ತ ಆಶ್ರಯದಲ್ಲಿ ಮುಖ್ಯವಾಗಿ ಜನರಿಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಬೇಕು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ವ್ಯಕ್ತಿಯೊಬ್ಬ ಶಕ್ತಿಯಾಗಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ವಿಶೇಷ ಕಾರ್ಯಕ್ರಮ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮ ಜೀವನದಲ್ಲಿ ಒಂದು ಕುಟುಂಬದ ವೈಯಕ್ತಿಕ ಅಭಿವೃದ್ಧಿಗಳನ್ನು ಹೆಚ್ಚು ಒತ್ತನ್ನು ಕೊಟ್ಟು ಅವರನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಧಾರ್ಮಿಕ ಜಾಗೃತಿ ಕೂಡ ಬಿಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು 34 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ. ಅದರ ಮುಖೇನ ಧಾರ್ಮಿಕ ಜಾಗೃತಿ ಆಗ್ತದೆ ಅಂತ ನಾವು ಭಾವಿಸ್ತೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರ ಆಶ್ರಯದಲ್ಲಿ ಈ ಸಹಾಯ ಶಕ್ತಿಯ ಒಂದು ಸಮೂಹವನ್ನು ಶ್ರೀ ಮಂಜುನಾಥ ಶ್ರೀ ಆಶೀರ್ವಾದದೊಡನೆ ಮತ್ತು ನಮ್ಮ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಲು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಒಂದು 3 ತಿಂಗಳಿಂದ ಸತತವಾಗಿ ದುಡಿದು ಹೆಣ್ಣು ಮಕ್ಕಳು ಇದಕ್ಕೆ ತುಂಬ ಒಂದು 100 ಜನ ಕಷ್ಟಪಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿದರು. ಬಿಡದಿ ಹೋಬಳಿಯ ಶ್ರೀಶಕ್ತಿ ಸಮಾವೇಶ ಮತ್ತು ನಮ್ಮ ದೇಶದಲ್ಲಿ ಕೋಟಿ ರೂಪಾಯಿ ದುಡ್ಡು ಮಡಿಕೊಂಡಿರುವಂಥ ಮಹಾಜನ ಇದ್ದಾರೆ, ಅವರು ಯಾರು ಈ ಶ್ರೀಶಕ್ತಿಗೆ ಸಹಾಯ ಮಾಡುವಂಥ ಮುಂದೆ ಬಂದಿಲ್ಲ, ರಾಜ್ಯ ಸರ್ಕಾರವನ್ನು ಇಷ್ಟೊಂದು ಸಹಾಯ ಮಾಡುವಂಥ ಮುಂದೆ ಬಂದಿಲ್ಲ. ಇಲ್ಲಿ ಒಂದು ಜಿಲ್ಲಾಡಳಿತ ರಾಮನಗರ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿ ಬಡಮನೆ ಕುಟುಂಬಗಳು ಎಲ್ಲಿದ್ದವೆ ಅಂತ ಹುಡುಕಿ ಅವರಿಗೆ ನೇರ ಒಂದು ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟ ಗ್ರಾಮೀಣಾಭಿವೃದ್ಧಿ ಮಂಜುನಾಥ ಶ್ರೀ ಸಂಸ್ಥೆಗೆ ನನ್ನ ಧನ್ಯವಾದಗಳು. ನಾವು ಒಂದಿನ ಅಂದ್ಕೊಂಡಿದ್ದೀವಿ ಈ ಒಂದು ಸ್ವಾಮಿಯ ಕೃಪೆಯನ್ನು ಹೆಗ್ಡೆಯವರ ಅವರ ದಂಪತಿಯನ್ನು ಈ ಚೌಟ್ರಿಯಲ್ಲಿ ಸನ್ಮಾನಿಸುವ ಮಾರ್ಗವಾಗಿ ನಮ್ಮ ಶ್ರೀಶಕ್ತಿ ಅವರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಆಡಳಿತವರ ಜೊತೆಯಲ್ಲಿ ನಾವು ನಿಂತು ಒಂದು ನನ್ನ ಒಂದು ಬಹುದಿನದ ಕೋರಿಕೆ ಇದೆ, ಆ ಕೋರಿಕೆಯನ್ನು ಕರೆದು ಈಡೇರಿಸಬೇಕು ಅಂತ ದೊಡ್ಡದು ಅವರು ಮನಸ್ಸು ಮಾಡಿದ್ರೆ ಈ ದೇಶವನ್ನು ಆಳ್ತಾರೆ ಅನ್ನೋದಕ್ಕೆ ಇವತ್ತೊಂದು ಎದ್ದು ಈ ಕಾರ್ಯಕ್ರಮವನ್ನು ಅಷ್ಟೊಂದು ನಾನು ಈ ಒಂದು ಆಶೀರ್ವಾದವನ್ನು ಸ್ವಾಮಿಯ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.